subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ರಾಗಿ ಮತ್ತು ಓಟ್ಸ್ ಹಾಕಿ ಒಂದು ಹೆಲ್ದಿ ಸಕ್ಕರೆ ಇಲ್ಲ ಬೆಲ್ಲ ಇಲ್ಲ ಆ ಲಡ್ಡು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. 2 ಟೇಬಲ್ ಸ್ಪೂನು ಪ್ಯೂರ್ ಘೀ ಪ್ಯಾನ್ಗೆ ಹಾಕ್ಕೊಂಡು ಅದು ಕರಗತ್ಲು, ಅದಕ್ಕೆ 1.5 ಕಪ್ 1.5 ಕಪ್ ರಾಗಿ ಆಟ ಹಾಕಿ ಸೇವ್ ಮಾಡಿ ಹಾಕಿ. ಮತ್ತು ಚೆನ್ನಾಗಿ ಅದನ್ನು 8 to 10 ಮಿನಿಟ್ಸ್ ತನಕ ಲೋ ಫ್ಲೇಮಲ್ಲಿ ಅರೋಮೆಟಿಕ್ ಆಗೋ ತನಕ ರೋಸ್ಟ್ ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಸಿದೋಗ್ಬಿಡುತ್ತೆ. ಇವಾಗ ನೋಡಿ ಆಯಿತು. ಈಗ ನೋಡಿ ಅದೇ ಪ್ಯಾನ್ಗೆ 1 ಕಪ್ಪು ಓಟ್ಸ್ ಹಾಕ್ಕೊಳ್ಳಿ. ಮತ್ತು ಅದನ್ನು ಡ್ರೈ ರೋಸ್ಟ್ ಮಾಡಿ ನಟ್ಟಿ ಅರೋಮಾ ಬರೋ ತನಕ, ನಟ್ಟಿ ಫ್ಲೇವರ್ ಬರುತ್ತೆ ಅಲ್ಲಿ ತನಕ ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡಿ. 3 to 4-5 ಮಿನಿಟ್ಸ್ ರೋಸ್ಟ್ ಮಾಡಿ ಇವಾಗ ಅದಂತೆ ಇದಕ್ಕೆ ಕೂಲ್ ಆದಮೇಲೆ ಅದನ್ನು ಬ್ಲೆಂಡರ್ಗೆ ಹಾಕ್ಬಿಟ್ಟು ಫೈನಾಗಿ ಪೌಡ್ರ್ ಮಾಡಿ. ಇವಾಗ ನೋಡಿ ಬ್ಲೆಂಡರ್ ಪೌಡ್ರ್ ಟ್ರಾನ್ಸ್ಫರ್ ಮಾಡಿದ್ದೀನಿ. ಫೈನಾಗಿ ಪೌಡ್ರ್ ಮಾಡಿ ಅದು ಒಂದು ಬದಿಯಲ್ಲಿಡಿ. ಈಗ 2 ಟೇಬಲ್ ಸ್ಪೂನು ಪ್ಯೂರ್ ಘೀ ಪ್ಯಾನ್ಗೆ ಹಾಕ್ಕೊಂಡು ಆ ಪೌಡ್ರ್ ಮಾಡಿರುವಂಥ ಓಟ್ಸನ್ನು ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಳಿ ಮತ್ತೆ. ಯಾಕಂದರೆ ಅದು ಇಡೀ ರೋಸ್ಟ್ ಮಾಡಿದ್ದಲ್ವಾ. ಈಗ 2 ನಿಮಿಷ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಪರಿಮಳಯುಕ್ತ ಆಗೋ ತನಕ. ಈಗ ನಾವು ರಾಗಿ ಹಿಟ್ಟು ರೋಸ್ಟ್ ಮಾಡಿದ ಪ್ಯಾನ್ ಇದೆಯಲ್ಲ, ಅದಕ್ಕೆ ಇದನ್ನು ಓಟ್ಸ್ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ಚೆನ್ನಾಗಿ ಪೂರ್ತಿ ಮಿಕ್ಸ್ ಆಗೋ ತನಕ 1-2 ಮಿನಿಟ್ಸ್ ಮಾಡಿದರೆ ಸಾಕು. ನೋಡಿ ಇವಾಗ ಕಂಬೈನ್ ಆಯಿತು ಎಲ್ಲ. ಈಗ ನಮ್ಮದು ಇದೆಯಲ್ಲ ಡೇಟ್ಸ್, ಅಂದರೆ ಸೀಡ್ಲೆಸ್ ಡೇಟ್ಸು, ಅದಕ್ಕೆ ವಾರ್ಮ್ ಮಿಲ್ಕ್ ಹಾಕ್ಬಿಟ್ಟು ಸ್ವಲ್ಪ 1/5 ಕಪ್ ಹಾಕ್ಬಿಟ್ಟು ಮಿಕ್ಸಿ ಗ್ರ್ಯಾಂಬಲ್ ಬ್ಲೆಂಡರಲ್ಲಿ ಚೆನ್ನಾಗಿ ಫೈನ್ ಆಗದೇ ಇದ್ದರೆ ಪರವಾಗಿಲ್ಲ, ಮೀಡಿಯಂ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ನೋಡಿ ಅದಾಯಿತು. ಅದನ್ನು ಇದೇ ಮಿಕ್ಸಿಗೆ ಲಡ್ಡು ಇದಕ್ಕೆ ರಾಗಿ ಆಟ ಮತ್ತು ಓಟ್ಸ್ ಪ್ಯಾನ್ಗೆ ಹಾಕ್ಕೊಳ್ಳಿ. ಮಿಕ್ಸಿಗೆ ಮಿಕ್ಸ್ ಮಾಡಿರುವಂಥ ಪ್ಯಾನಿಗೆ ಹಾಕ್ಕೊಳ್ಳಿ. ಅದನ್ನು ಅದರಲ್ಲೇ ಚೆನ್ನಾಗಿ ಕಂಬೈನ್ ಆಗೋ ತನಕ ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೊಳ್ಳಿ. ಫ್ಲೇಮ್ ಲೋನೇ ಇಡಿ, ಹೈ ಮಾಡಬೇಡಿ. ಇವಾಗ ನೋಡಿ ಆಯಿತು. ಈಗ ಅದಕ್ಕೆ 1/2 ದ ಕ್ವಾಂಟಿಟಿ ಆಫ್ ಹನಿ, ಹನಿ ಅಂದರೆ ಜೇನುತುಪ್ಪ, 1/4 ಕಪ್ ಹಾಕಬೇಕು. 1/2 ಹಾಕ್ಕೊಳ್ಳಿ ಅಂದರೆ 1/4 ಹಾಕ್ಕೊಳ್ಳಿ. ಮತ್ತು 1 ಟೀಸ್ಪೂನು ಕಾರ್ಡಮಮ್ ಪೌಡ್ರ್ ಹಾಕ್ಕೊಳ್ಳಿ. 2 ಟೀಸ್ಪೂನು ಫ್ಲ್ಯಾಕ್ಸೀಡ್ ರೋಸ್ಟ್ ಮಾಡಿದ ಪೌಡ್ರ್ ಹಾಕ್ಕೊಳ್ಳಿ, ರೋಸ್ಟೆಡ್ ಫ್ಲ್ಯಾಕ್ಸೀಡ್ ಪೌಡ್ರು. ಮತ್ತು ಇವಾಗ ಕ್ಯಾಶ್ಯೂಸ್ ಹುರ್ಕೊಳ್ಳಿ. ನೋಡಿ ಡ್ರೈ ರೋಸ್ಟ್ ಕ್ಯಾಶ್ಯೂನು ನೋಡಿ ಹಾಕ್ತಾವಾ ಬಂತು, ನೋಡಿ ಆಗಿದೆ ಹೌದಾ. ಈಗ ಅದನ್ನು ಅದೇ ಪ್ಯಾನಿಗೆ ಹಾಕ್ಕೊಳ್ಳಿ. ಎಲ್ಲನೂ ಒಟ್ಟಿಗೆ ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಲಡ್ಡು ಮಿಕ್ಸು. ಆದರೆ ಇದಕ್ಕಿನ್ನೂ ನಾವು ಉಳಿದಿದ್ದ ಹನಿ ಹಾಕಬೇಕಾಗತ್ತೆ. ನೋಡಿ ಉಳಿದಿದ್ದ ಹನಿ ಹಾಕ್ತಾ ಇದ್ದೀನಿ ಜೇನುತುಪ್ಪ. ನಾನು 20 ಮಾತ್ರ ಹಾಕಿದ್ದೆ ಡೇಟ್ಸು, ಇನ್ನು 5 ಇದೆ. ಅದನ್ನು ನಾನು ಸಪೂರ ಕಟ್ ಮಾಡಿಟ್ಟಿದ್ದೀನಿ, ತಿನ್ನಬೇಕಾದ್ರೆ ಸಿಗಬೇಕು ಅಂತ ಅಂದ್ಬಿಟ್ಟು. ಅದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಆಯ್ತಲ್ಲ, ಇದೇ ಲಡ್ಡು ಮಿಕ್ಸ್. ಇದು ಲಡ್ಡು ಫೈನಲ್ ಲಡ್ಡು ಮಿಕ್ಸ್ ಇದು. ಈಗ ನೋಡಿ ಆಯಿತು. ಕೂಲ್ ಆದಮೇಲೆ ಲಡ್ಡು ಕಟ್ಟಿ ಬೈಂಡ್ ಮಾಡಿ ಲಡ್ಡುನ. ಈಗ ನಿಮ್ಗೆ ಎಷ್ಟು ದೊಡ್ಡ ಸೈಜ್ ಬೇಕೋ ಅಷ್ಟು ದೊಡ್ಡ ಮಾಡ್ಕೊಳ್ಳಿ. ಲಡ್ಡು ರೆಡಿ ಆಯಿತು ನೋಡಿದ್ರಲ್ಲ. ಈಗ ಇದನ್ನು ನಾವು ಡಸ್ಟ್ ಮಾಡಬೇಕಾಗತ್ತೆ, ರೋಲ್ ಮಾಡಬೇಕಾಗತ್ತೆ. ಇದು ರೋಸ್ಟೆಡ್ ಸಿಸೆಮ್ ಅಂದರೆ ಎಳ್ಳು, ಅದು 2 ಟೇಬಲ್ ಸ್ಪೂನು. ಮತ್ತು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರು 2 ಟೇಬಲ್ಸ್ಪೂನು. ಪ್ಲೇಟಿಗೆ ಹಾಕ್ಕೊಳ್ಳಿ, ಎರಡನ್ನು ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಯ್ತಲ್ಲ, ಈಗ ಅದರಲ್ಲೇ ನಾವು ಕಟ್ಟಿದಂತಹ ಲಡ್ಡುಗಳನ್ನು ರೋಲ್ ಮಾಡ್ಕೊಳ್ಳಿ, ತೋರಿಸ್ತಾ ಇದ್ದೀನಿ ನೋಡಿ. ಆಯ್ತಲ್ಲ, ಈಗ ನಿಮಗೆ ಯಮ್ಮಿ ರಾಗಿ ಓಟ್ಸ್ ಇಮ್ಯುನಿಟಿ ಬೂಸ್ಟಿಂಗ್ ಲಡ್ಡು ರೆಡಿ ಆಯಿತು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿಗ್ರೆಟ್ ಬಾಯ್ ಬಾಯ್.